ಮಾಡಿದ್ದಾರೆ ಅಂತ ಹೇಳಿ ಆಯ್ತು ಬರ್ತೀನಿ ಅಂತ ಒಪ್ಕೊಂಡವನು 14ನೇ ದಿನ ಬರೋದಿಲ್ಲ ಅವನು. ಏನಾಗ್ತದೆ, 14ನೇ ದಿನ ಸುಮಾರು 9:30 ಹಂಗೆ ಇದೆಲ್ಲ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೀತದೆ. ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆದ ನಂತರ ಎಲ್ಲ ಈ ಟ್ರಸ್ಟ್ನ ಸದಸ್ಯರು ಎಲ್ಲ ಸೇರಿ ಒಂದು ಕಡೆ ತಿಂಡಿ ತಿಂತಾರೆ. ಈ ಟ್ರಸ್ಟ್ನ ಸದಸ್ಯರಿಗೆ ಸಪರೇಟ್ ಆಗಿ ಟ್ರಸ್ಟ್ನ ಕೆಲವು ಮೆಂಬರ್ಸು ಇಡ್ಲಿ ಪೊಂಗಲ್ಲು ಎಲ್ಲ ಮಾಡಿಸ್ಕೊಂಡು ಬಂದಿರ್ತಾರೆ, ಅದು ಚೆನ್ನಾಗಿ ತಿಂತಾರೆ. ಅವರೆಲ್ಲ ವಾಪಸ್ ಹೊರಡೋ ಟೈಮ್ನಲ್ಲಿ ಗೊತ್ತಾದರೆ ಕೆಲವರಿಗೆ ವಾಂತಿ ಆಗ್ತಾ ಇರ್ತದೆ, ಕೆಲವು ಭಕ್ತರು ಏನೋ ವಾಂತಿ ಗೀತಿ ಮಾಡ್ಕೊಳ್ತಾ ಇರ್ತಾರೆ. ಇದೇನು ಅಂತ ಇದ್ರ ವಿಷಯ ಹೇಳಬೇಕು ಅಂತ ಬಂದರೆ, ಈ ಟ್ರಸ್ಟ್ನ ಸದಸ್ಯರು ಈ ಗುದ್ದಲಿ ಪೂಜೆ ಸಲುವಾಗಿ ಬರುವ ಭಕ್ತಾದಿಗಳಿಗೆ ಅಂದರೆ ರೆಗ್ಯುಲರ್ ಆಗಿ ಅವರಿಗೆ ಒಂದು ರೈಸ್ ಬಾತ್ ಮಾಡಿ ಅಂತ ಚಿನ್ನಪ್ಪಿ ಆದೇಶ ಕೊಟ್ಟಿರ್ತಾನೆ ಅಡುಗೆ ಭಟ್ರಿಗೆ. ಸೊ ಅಡುಗೆ ಭಟ್ರು 3 ಜನ, ಈರಣ್ಣ, ಲೋಕೇಶು ಮತ್ತೆ ಪುಟ್ಟಸ್ವಾಮಿ, ಇವರು 3 ಜನ ಅಡುಗೆ ಭಟ್ರು ರೈಸ್ ಬಾತ್ ಮಾಡಿರ್ತಾರೆ. ರೈಸ್ ಬಾತ್ನೆಲ್ಲ ಮಾಡಿ ಚೆನ್ನಾಗಿ ಇಟ್ಟಿರ್ತಾರೆ. ಇಷ್ಟೆಲ್ಲ ವ್ಯವಸ್ಥೆ ಆಗಿರ್ತದೆ. ಸೊ ಇಲ್ಲಿ ಬಂದಿದ್ದ ಪ್ರಶ್ನೆ ಏನಂತಂದ್ರೆ, ಗುದ್ದಲಿ ಪೂಜೆ ಮುಗಿದಿದೆ, ರೈಸ್ ಬಾತ್ ತಯಾರಾಗಿದೆ, ತಿಂದ ನಂತರ ಅನೇಕ ಜನ ಇವರು ಯಾಕೆ ವಾಂತಿ ಮಾಡಿಕೊಂಡ್ರು, ಅನೇಕ ಜನ ಯಾಕೆ ಬಿದ್ದು ಉರುಳಾಡ್ತಾ ಇದ್ರು ಅನ್ನೋದು ಪ್ರಶ್ನೆ ಬರ್ತದೆ. ಮತ್ತು ನಿಮಗೆಲ್ಲ ತಿಳಿದ ಹಾಗೆ 15 ಜನ ರೈಸ್ ಬಾತ್ನಿಂದ ಭಕ್ತರು ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ನಾವು ಪ್ರಕರಣ ದಾಖಲು ಮಾಡಿ ತನಿಖೆ ನಡೆಸ್ತಾ ಹೋದಾಗ ನಮಗೆ ಕಂಡುಬಂದ ಅಂಶ ಅಂದರೆ, ನಾವು ಅನೇಕ ಜನರನ್ನ ಈಗ FIR ನಲ್ಲಿ 7 ಜನದ ಹೆಸರಿದೆ, ಅದು 6 ಜನದ ಹೆಸರಿದೆ, ಅದರಲ್ಲಿ ಮಾದೇಶ ಅನ್ನೋ ಹೆಸರು ಇದೆ FIR ನಲ್ಲಿ. ಈ ಮಾದೇಶನ ನಾವು ಪದೇ ಪದೇ ಕರೆಸಿ ವಿಚಾರಣೆ ಮಾಡಿದಾಗ ನಮಗೆ ಒಂದು ವಿಷಯ ನಮಗೆ ಗೊತ್ತಾಗ್ತದೆ. ಮಾದೇಶನ ಮನೆಗೆ ಯಾರೋ ಒಬ್ರು ಯಾರ್ಯಾರು ಬರ್ತಾ ಇದ್ರು ಅಂತ ನಾವು ವೆರಿಫೈ ಮಾಡ್ತೀವಿ. ಮಾದೇಶನ ಮನೆಗೆ ನಮಗ್ ಗೊತ್ತಾಗ್ತದೆ, ಒಬ್ರು ಕೃಷಿ ಅಧಿಕಾರಿ ಬರ್ತಾ ಇದ್ರು, ಬಂದಿದ್ರು ಒಂದ್ಸಲ ಮಾದೇಶನ ಮನೆಗೆ. ಈ ಕೃಷಿ ಅಧಿಕಾರಿ ಯಾರು ಅಂತ ನಾವು ಪತ್ತೆ ಮಾಡಿದಾಗ ಕೃಷಿ ಅಧಿಕಾರಿನ ಕರೆಸ್ತೀವಿ. ಅವ್ರ ಹೆಸರೆಲ್ಲ ಇಲ್ಲಿ ನಾವು ಹೇಳಕ್ಕಾಗೋದಿಲ್ಲ, ಯಾಕೆಂದ್ರೆ ಅವರು ಒಂದು ಇಂಪಾರ್ಟೆಂಟ್ ವಿಟ್ನೆಸ್ ಆಗ್ತಾರೆ, ಸಾಕ್ಷಿ ಆಗ್ತಾರೆ. ಸೊ ಅದರಿಂದ ಕೃಷಿ ಅಧಿಕಾರಿ ಹೆಸರು ಇಲ್ಲಿ ಬೇಡ. ಕೃಷಿ ಅಧಿಕಾರಿ ನಾವು ಕರೆಸ್ಕೊಂಡು ನಾವು ವಿಚಾರಣೆ ಮಾಡಿದಾಗ ಗೊತ್ತಾಗಿದ್ದೇನಂತಂದ್ರೆ, ಈ ಅಂಬಿಕಾಗೂ ಕೃಷಿ ಅಧಿಕಾರಿಗೂ ಒಂದು ದೂರದ ನೆಂಟಸ್ತನ ಇದೆ. ಒಂದೇ ಜನಾಂಗದವರು ಮತ್ತು ದೂರದ ಸಂಬಂಧಿಕರಾಗ್ತಾರೆ. ಅಂಬಿಕಾ ಈ ಗುದ್ದಲಿ ಪೂಜೆಗೆ ಸುಮಾರು 8-10 ದಿವಸಗಳ ಮುಂಚೆ ಈ ಕೃಷಿ ಅಧಿಕಾರಿಗೆ ಫೋನ್ ಮಾಡಿ, ನನ್ನ ಮನೆಯಲ್ಲಿ ಕೆಲವು ಗಿಡಗಳನ್ನ ನಾನು ಬೆಳೆಸಿದ್ದೀನಿ, ಕೆಲವು ಪಾಟ್ಗಳಿದ್ದಾವೆ, ಈ ಪಾಟ್ಗಳಲ್ಲಿರೋ ಗಿಡಗಳಿಗೆ ರೋಗ ಬಂದಿದೆ, ಕೆಲವು ಕೀಟನಾಶಕಗಳು ನನಗೆ ಬೇಕಾಗಿದೆ ಅಂತ ಕೇಳ್ತಾಳೆ ಅಂಬಿಕಾ. ಅದಕ್ಕೆ ಕೃಷಿ ಅಧಿಕಾರಿ ಒಂದಿನ ತಗೊಂಡು ಹೋಗಿ ಕೊಡ್ತಾರೆ, ಅಂದರೆ ಈ ಘಟನೆ ನಡೆಯೋಕ್ಕೆ ಒಂದು ಬಹುಶಃ 8-10 ದಿವಸ ಮೊದಲು ತಗೊಂಡೋಗಿ ಕೊಡ್ತಾರೆ, ಕೀಟನಾಶಕಗಳನ್ನ ಕೊಡ್ತಾರೆ, ಆಮೇಲೆ ಕೊಟ್ಬಿಟ್ಟು ಅವ್ರು ವಾಪಸ್ ಬರ್ತಾರೆ. ನಂತರ ಏನಾಗಿದೆ, ಈ ಘಟನೆ ಯಾವಾಗ, ಇದು 14ನೇ ತಾರೀಕು, ಏನಾಯ್ತು, ಏನು 15 ಜನ ತೀರೋಗ್ತಾರೆ ಅದೆಲ್ಲ ಟಿವಿಲಿ ಬರ್ತದೆ, ಸಾಕಷ್ಟು ಪ್ರಮಾಣದಲ್ಲಿ ಟಿವಿಲಿ ಬಂದಾಗ ಈ ಕೃಷಿ ಅಧಿಕಾರಿ ಅಂಬಿಕಾಗೆ ಮತ್ತೆ ಫೋನ್ ಮಾಡಿ ಕೇಳ್ತಾರೆ, ನಾನು ಕೊಟ್ಟ ಕೀಟನಾಶಕವನ್ನೇನಾದರೂ ನೀನು ಬೆರೆಸಿದ್ಯಾ, ಏನಾಗಿದೆ, ಯಾಕೆ ಹಿಂಗೆ ಆಯಿತು ಅಂತ ಕೇಳಿದಾಗ ಇದನ್ನೆಲ್ಲ ಅವಳು ಹೇಳ್ತಾಳೆ, ಇದು ನಾವು ನನಗೆ ದೊಡ್ಡ ಸ್ವಾಮೀಜಿ ಇದ್ದಾರೆ, ಆ ಸ್ವಾಮೀಜಿಯವರ ಆದೇಶದ ಮೇಲೆ ನಾನು ಈ ಥರ ಒಂದು ನನ್ನ ಗಂಡನ ಸಹಾಯದಿಂದ ನಾನು ಕೀಟನಾಶಕ ಕೊಟ್ಟು ಕಳಿಸಿದ್ದೆ. ಸೊ ಸ್ವಾಮೀಜಿ ಹೇಳಿದರು, ಎಷ್ಟೇ ಏನೇ ಆಗಲಿ ಒಂದಿಷ್ಟು ಜನ ಟ್ರಸ್ಟ್ನವ್ರಿಗೆ ಕೆಟ್ಟ ಹೆಸರು ಬರಬೇಕು. ಈ ಘಟನೆ ನಡೆದ ದಿವಸ 14ನೇ ದಿನ ಏನು ಗುದ್ದಲಿ ಪೂಜೆ ಇದೆ, ಅವತ್ತೊಂದು ದಿನ ಭಕ್ತರಿಗೆ ಏನಾದರೂ ತೊಂದರೆ ಆಗಬೇಕು, ಭಕ್ತರಿಗೆ ತೊಂದರೆ ಆದರೆ ಟ್ರಸ್ಟ್ನವರಿಗೆ ಕೆಟ್ಟ ಹೆಸರು ಬರ್ತದೆ, ಟ್ರಸ್ಟ್ನವ್ರಿಗೆ ಕೆಟ್ಟ ಹೆಸರು ಬಂದು ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ಸಿಕ್ಕಾಕೊಳ್ತಾರೆ, ಅವರು ಸಿಕ್ಕಾಕೊಂಡು ಏನಾದರೂ ಆಗಲಿ ಟ್ರಸ್ಟ್ ಕಂಪ್ಲೀಟ್ ನನ್ನ ಸುಪರ್ದಿಗೆ ಬರ್ತದೆ, ಪೊಲೀಸ್ನವರು ಟ್ರಸ್ಟ್ನವ್ರನ್ನೆಲ್ಲ ಇಟ್ಕೊಂಡು ಹೋಗಿ ಒಳಗಡೆ ಹಾಕ್ತಾರೆ. ಸೊ ಅಂತ ಹೇಳಿ ಸ್ವಾಮೀಜಿ ಗೋಪುರ ಇದರಲ್ಲಿ ಮತ್ತೆ ಗೋಪುರ ಅಂತ ನನಗೆ ಇಷ್ಟ ಬಂದಾಗಿ ಕಟ್ಟಬಹುದು, ಅವಾಗ ಟ್ರಸ್ಟ್ ಸಂಪೂರ್ಣ ನನ್ನ ಹಿಡಿತಕ್ಕೆ ಬರ್ತದೆ, ಟ್ರಸ್ಟ್ನವರೆಲ್ಲ ಜೈಲಿಗೆ ಹೋಗ್ತಾರೆ ಅಂತ ಹೇಳಿ ಸ್ವಾಮೀಜಿಯು ಅಂಬಿಕಾಳಿಗೆ ಹೇಳಿದ ಮೇರೆಗೆ ಅಂಬಿಕಾಳು
ತನಗೆ ಪರಿಚಯವಿರುವ ಕೃಷಿ ಅಧಿಕಾರಿ ಮೂಲಕ ಅದನ್ನು ಕೀಟನಾಶಕ ತರಿಸ್ಕೊಂಡು ಅದನ್ನ ಈ ತರ ಅವಳು ಉಪಯೋಗಿಸಿರ್ತಾಳೆ. ತನಗೆ ಈಗ ಇಲ್ಲಿ ಇದರಲ್ಲಿ ಇನ್ನೊಂದು ಉಪಕಥೆ ಇದೆ. ಆ ಗ್ರಾಮದಲ್ಲಿ ಈ ದೇವಸ್ಥಾನ ಏನಿದೆ ಅಂದ್ರೆ ಪಕ್ಕ ಇನ್ನೊಂದು ನಾಗರಕಲ್ಲಿದೆ. ಈ ನಾಗರಕಲ್ಲಿಗೆ ದೊಡ್ಡಯ್ಯ ಅನ್ನುವ ಪೂಜಾರಿ ಒಂದು ಪೂಜೆ ಮಾಡ್ತಾ ಇರ್ತಾನೆ. ಪ್ರತಿದಿನ ಯಾರಾದರೂ ನಾಗರ ದೋಷ ಇರೋರು ಯಾರಾದರೂ ಬಂದ್ರೆ ಅಲ್ಲಿ ಹೋಗಿ ಇವನು ಅವ್ರಿಗೆ ನಿಮ್ಗೆ ಯಾವ ದೋಷ ಇದೆ ಈ ದೋಷ ಇದೆ ಅಂತ ಹೇಳಿ 10,000 15,000 20,000 ಚಾರ್ಜ್ ಮಾಡಿ ಪೂಜೆ ಮಾಡಿಸಿ ಅದನ್ನ ಅವರಿಂದ ಹಣ ವಸೂಲಿ ಮಾಡ್ತಾ ಇದ್ದ. ಇದ್ರ ಬಗ್ಗೆ ಚಿನ್ನಪ್ಪಿ ಮೊದಲೇ ಹೇಳಿರ್ತಾನೆ, ನೋಡು ನೀನು ಹಿಂಗೆಲ್ಲ ಜನಗಳಿಗೆ ಮೋಸ ಮಾಡಿ ದೋಷ ಇದೆ ಅಂತ ಹೇಳಿ ಮೋಸ ಮಾಡಿ ನೀನು ಹಣ ಕೇಳಬೇಡ ಅಂತ. ಅದಕ್ಕೆ ಸ್ವಲ್ಪ ಇವನಿಗೆ ದೊಡ್ಡಯ್ಯ ಅನ್ನೋವನಿಗೆ ಅಸಮಾಧಾನ ಇರ್ತದೆ ಪೂಜಾರಿಗೆ. ನಂತರ 2000 ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ದೊಡ್ಡಯ್ಯನ ಹತ್ರ ಒಂದು ಗಾಂಜಾ 1.5 kg ಸುಮಾರು 1 kg ಗಾಂಜಾ ಪತ್ತೆ ಆಗ್ತದೆ. ರಾಮಾಪುರ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ಪ್ರಕರಣ ದಾಖಲಾಗ್ತದೆ. ದೊಡ್ಡಯ್ಯ ಜೈಲಿಗೆ ಹೋಗ್ತಾನೆ. ಒಂದು 5 ದಿನ ಅವನು ಜೈಲಿನಲ್ಲಿದ್ದು ವಾಪಸ್ ಬರ್ತಾನೆ. ಜೈಲಿನಲ್ಲಿದ್ದು ವಾಪಸ್ ಬರ್ತಿದ್ದಂಗೆ ಚಿನ್ನಪ್ಪಿ ಅವನ ಕೆಲಸದಿಂದ ತೆಗೆದಾಕ್ತಾನೆ. ನೀನು ಗಾಂಜಾ ಎಲ್ಲ ಮಾರ್ತೀಯ, ಗಾಂಜಾ ಬೆಳೆದಿಂದ ನೀನು ಸಪ್ಲೈ ಮಾಡ್ತೀಯ ಎಲ್ಲೆಲ್ಲೋ, ನೀನು ಬೇಡ ಕೆಲಸದಿಂದ ಹೋಗು ಅಂತ ಅವನಿಗೆ ಕೆಲಸದಿಂದ ತೆಗೆದಾಕಿರ್ತಾನೆ. ದೊಡ್ಡಯ್ಯನಿಗೆ ಇದು ದ್ವೇಷ ಇರ್ತದೆ ಚಿನ್ನಪ್ಪಿ ಮೇಲೆ. ಸೊ ಆದ್ರಿಂದ ಈ ಅಂಬಿಕಾಳಿಗೆ ದೊಡ್ಡಯ್ಯನಿಗೂ ಚಿನ್ನಪ್ಪಿಗೂ ದ್ವೇಷ ಇದೆ ಅನ್ನೋದು ಗೊತ್ತಾಗಿರ್ತದೆ. ಅಲ್ಲದೆ ತನ್ನ ಗಂಡ ಮ್ಯಾನೇಜರ್ ಮಾದೇಶ ಮ್ಯಾನೇಜರ್ ಆಗಿ ಅಂಬಿಕಾಳ ಗಂಡ ಮಾದೇಶ ಮ್ಯಾನೇಜರ್ ಆಗಿರ್ತಾನೆ ಕಿಚ್ಚುಗುತ್ತಿ ಮಾರಮ್ಮ ದೇವಾಲಯದಲ್ಲಿ. ನನ್ನ ಗಂಡನ ಉನ್ನತ ಸ್ಥಾನ ಆ ಮಠದಲ್ಲಿ ಸಿಗ್ತದೆ. ಚಿನ್ನಪ್ಪಿನ ತೆಗೆದುಹಾಕಿ ತನ್ನ ಗಂಡನನ್ನು ಅಲ್ಲಿ ಸ್ಥಾಪಿಸುವ ಉದ್ದೇಶದಿಂದ ಅವಳು ದೊಡ್ಡಯ್ಯನನ್ನು ಉಪಯೋಗಿಸ್ಕೊಳ್ತಾಳೆ. ದೊಡ್ಡಯ್ಯನಿಗೆ ಕರೆದು ಹೇಳ್ತಾಳೆ, ಎಲ್ಲಿದ್ರೂ ನಿನಗೆ ಚಿನ್ನಪ್ಪಿಗೆ ಆಗೋದಿಲ್ಲ, ನೀನು ವಿಷದ ಬಾಟಲಿನೇ ನಾವು ಕೊಡ್ತೀವಿ, ನೀನು ವಿಷವನ್ನು ಹಾಕಬೇಕು ಅಂತ. ಸೊ ದೊಡ್ಡಯ್ಯ ಈ ವಿಷದ ಬಾಟಲನ್ನ ಅವತ್ತಿನ ದಿನ ತೆಗೆದುಕೊಂಡು ಹೋಗಿ ಅಂಬಿಕಾಳ ಮನೆಯಿಂದ ತೆಗೆದುಕೊಂಡು ಹೋಗಿ ಈ ಅಡಿಗೆ ಭಟ್ರು ಏನಿರ್ತಾರೆ ಅಡಿಗೆ ಭಟ್ರು ಇಲ್ಲದ ಸಮಯದಲ್ಲಿ ಅವರಿಗೆ ಹೋಗುವ ಹಾಗೆ ಮಾಡಿ ಇದನ್ನು ಬೆರೆಸ್ತಾರೆ. ಅಲ್ಲಿ 3 ಅಡಿಗೆ ಭಟ್ರು ಇರ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೆ. ಸುಮಾರು ಈ ಅಡಿಗೆ ರೈಸ್ ಬಾತ್ ತಯಾರಾಗುವ ಸಮಯದಲ್ಲಿ ಅಥವಾ ಇನ್ನೇನು ರೈಸ್ ಬಾತ್ ತಯಾರಿಕೆ ಮುಗಿಯುವಂತ ಸಮಯದಲ್ಲಿ ಲೋಕೇಶ್ ಸ್ನಾನ ಮಾಡಕ್ ಹೋಗ್ತಾನೆ. ಹೆಂಗಿದ್ರು ಇದೆಲ್ಲ ಕೆಲಸ ಆಯ್ತು ಅಂತ ಹೇಳಿ ಸ್ನಾನ ಮಾಡಕ್ ಹೋಗ್ತಾನೆ. ಅಲ್ಲಿ ಈರಣ್ಣ ಮತ್ತು ಪುಟ್ಟಸ್ವಾಮಿ ಇರ್ತಾರೆ. ಅಲ್ಲಿಗೆ ಮಾದೇಶ ಮತ್ತು ದೊಡ್ಡಯ್ಯ ಬರ್ತಾರೆ. ಮಾದೇಶ ಬಂದು ಇವ್ರಿಗೆ ಹೇಳ್ತಾನೆ ಅಡಿಗೆಯವ್ರಿಗೆ, ನೋಡಿ ನೀವೆಲ್ಲ ಇಲ್ಲೇ ಕೂತಿದ್ದೀರಿ, ಇನ್ನೇನು ಅಡಿಗೆ ಆಯ್ತು ಬಿಡಿ, ನೀವು ಹೋಗಿ ದೊಡ್ಡ ಸ್ವಾಮಿಗಳೆಲ್ಲ ಗುರುಸ್ವಾಮಿ ಬರ್ತಾರೆ ಕೃಷ್ಣ ಜನಗಳೆಲ್ಲ ಬರ್ತಾರೆ, ಅವ್ರಿಗೆ ತಟ್ಟೆಗಳೆಲ್ಲ ತೊಳೆದಿಡಿ, ನೀರೆಲ್ಲ ಇಡಿ, ಕುಡಿಯೋದಕ್ಕೆ ನೀರು ತಟ್ಟೆಗಳು ಎಲ್ಲ ವ್ಯವಸ್ಥೆ ಮಾಡ್ಬೋದು ಅಂತ ಅವ್ರು ಕಳಿಸ್ಬಿಡ್ತಾನೆ. ಅವ್ರು ಹೋಗಿ ಮತ್ತೆ ವಾಪಸ್ ಬರೋದ್ರಲ್ಲಿ ಈ ಮಾದೇಶ ದೊಡ್ಡಯ್ಯನಿಗೆ ಹೇಳಿ ವಿಷವನ್ನು ಬೆರೆಸಿರ್ತಾರೆ. ಸೊ ಇಷ್ಟು ಇಲ್ಲಿ ನಡೆದಿರುವ ಕಥೆ. ಆಮೇಲೆ ಅಡಿಗೆಯವರು ಬಂದಾಗ ಅವರಿಗೆ ಏನೂ ಗೊತ್ತಾಗೋದಿಲ್ಲ. ಬಟ್ ಒಂದ್ಸಲ ಅವರಿಗೆ ಅನುಮಾನ ಬರ್ತದೆ, ಏನೋ ಒಂದು ಸ್ಮೆಲ್ ಇದೆಯಲ್ಲ ಅಂತ. ಅವಾಗ ಎಲ್ಲ ಮಸಾಲೆ ಎಲ್ಲ ಜಾಸ್ತಿ ಹಾಕಿದ್ದೀರಾ ಬಿಟ್ರಿ ಅಂತ ಹೇಳಿ ಮಾದೇಶನೇ ಅಡಿಗೆಯವರಿಗೆ ಸಮಾಧಾನ ಮಾಡ್ತಾನೆ. ಈ ತರ ಒಂದು ಏನು ಒಳಸಂಚು ರೂಪಿಸಿ ಟ್ರಸ್ಟನ್ನು ಒಂದು ಕಬ್ಜಾ ಮಾಡಿಕೊಳ್ಳುವ ಉದ್ದೇಶದಿಂದ ಇಮ್ಮಡಿ ಮಹದೇಶ್ವರ ಸ್ವಾಮಿ ಅಲಿಯಾಸ್ ದೇವಣ್ಣ ಬುದ್ಧಿ ಮಾಡಿರುವ ಕಾರ್ಯ ಇದು. ಇದರಿಂದ ಅಮಾಯಕರು 15 ಪ್ರಾಣ ಕಳ್ಕೊಂಡಿರ್ತಾರೆ. ಇಷ್ಟು ನಡೆದಿರುವ ಕಥೆ. ಹೇಳಿ. ಆರೋಪಿಗಳನ್ನು ಇವತ್ತು ಸಂಜೆ ಮೇಲೆ ಈ ಕಿಚ್ಚುಗುತ್ತಿ ಮಾರಮ್ಮ ಟೆಂಪಲ್ ಏನಿದೆ ಇದನ್ನು ಇದರ ಉಸ್ತುವಾರಿ ಮಾಡಿಕೊಳ್ಳೋದಕ್ಕೆ ಟ್ರಸ್ಟ್ ಇದೆ. ಒಂದು ಡೇಟ್ ಫಿಕ್ಸ್ ಮಾಡಿದ್ರು, 14th ಬುದ್ಧರಿ ಪೂಜೆ ಗೋಪುರ ನಿರ್ಮಾಣಕ್ಕೆ ಅಂತ. ಯಾವಾಗ ಟ್ರಸ್ಟ್ ಮೆಂಬರ್ಸ್ ಈ ದೇವಣ್ಣ ಸ್ವಾಮಿನ ಬಿಟ್ಟು ಯಾವಾಗ ಡಿಸಿಷನ್ ತಗೊಂಡ್ರು ಅವಾಗ ದೇವಣ್ಣ ಸ್ವಾಮಿಗೆ ಒಂದು ಇವರ ಮೇಲೆ ಛಲ ಹುಟ್ಟುತ್ತದೆ. ನನ್ನನ್ನು ಬಿಟ್ಟು ಇವರು ಹೆಂಗೆ ಗೋಪುರ ನಿರ್ಮಾಣ ಮಾಡ್ತಾರೆ, ನನ್ನನ್ನು ಬಿಟ್ಟು ಇವರು ಗುದ್ದಲಿ ಪೂಜೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಛಲ ಬಂದು ಬಹುಶಃ ಅವನು 14th ಸುಮಾರು 8-10 ದಿನಗಳ ಮುಂಚೆ ಅವನು ಇದನ್ನ ರೂಪಿಸ್ತಾನ ಈ ಒಳಸಂಚನ. ನೋಡಿ ಇದೆಲ್ಲ ತನಿಖೆಯಿಂದ ತಿಳಿಬೇಕಾಗಿದೆ. ಬಟ್ ನಮಗೆ ಬಂದಿರುವ ಪ್ರಾಥಮಿಕ ತನಿಖೆಯಿಂದ ವ್ಯಕ್ತವಾಗಿರೋದು ದೇವಣ್ಣ ಬುದ್ಧಿ ಅಂಬಿಕಾ ಮಾದೇಶ ಅಫ್ಕೋರ್ಸ್ ಅಂಬಿಕಾ ಮಾದೇಶ ಗಂಡ ಹೆಂಡತಿ
ದೇವಣ್ಣ ಬುದ್ಧಿಗೂ ಅಂಬಿಗಾಗೂ ಕಂಟಿನ್ಯೂಸ್ ಪರಸ್ಪರ ಅವರು ಟಚ್ ಅಲ್ಲಿ ಇದ್ದಾರೆ ಮತ್ತು ಈ ಒಳ ಸಂಚನ ಅವ್ರು ರೂಪಿಸಿರೋದು ಖಚಿತಪಟ್ಟಿದೆ. ನೋಡಿ, ಅಂಬಿಕನ ಮನೆಗೆ ದೇವಣ್ಣ ಬುದ್ಧಿ ಅವಾಗ ಅವಾಗ ಬಂದು ಹೋಗ್ತಾ ಇರೋದಂತೂ ಸತ್ಯ. ಬಟ್ ಈ ಕಾರಣಕ್ಕೆ ಇತ್ತೀಚೆಗೆ ಬಂದಿಲ್ಲ, ಅದನ್ನ ನಾವು ತನಿಖೆಯಿಂದ ಪತ್ತೆ ಮಾಡಬೇಕಾಗಿದೆ ಇತ್ತೀಚೆಗೆ ಏನಾದ್ರು ಬಂದಿದ್ರ ಅಂತ. ಬಟ್ ಹೇಳಿ, ಡೆಫಿನೆಟ್ಲಿ ನೋಡಿ, ಫೋನ್ ಅಲ್ಲಿ ಮಾಡಿದಾರ, ಮನೆಗೆ ಬಂದಿದಾರ, ಇವೆಲ್ಲ ನಮ್ಮ ನಂತರದ ತನಿಖೆಯಿಂದ ಪತ್ತೆ ಆಗ್ಬೇಕಾಗಿದೆ. ಬಟ್ ಇವಾಗ ಆರೋಪಿಗಳು ಸ್ವತಃ ತಪ್ಪು ಒಪ್ಕೊಂಡಿದ್ದಾರೆ ಈ ತರ ನಾವು ಮಾಡಿದ್ದೀವಿ ಅಂತ. ಇದನ್ನು ನಾವು ಅವ್ರು ಯಾವಾಗ ಮೀಟ್ ಮಾಡಿದ್ರು ಏನು ಅಂತ ಹೇಳಿ ನಾವು ಪತ್ತೆ ಮಾಡ್ತೀವಿ. ಬಟ್ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕಂದ್ರೆ, ಕೃಷಿ ಅಧಿಕಾರಿ ಇದನ್ನು ಈ ಔಷಧಗಳನ್ನ, ಗಿಡಕ್ಕೆ ಹೊಡೆಯುವ ಔಷಧಿಗಳನ್ನ ತೆಗೆದುಕೊಂಡು ಹೋಗಿ ಅಂಬಿಕಾ ಮನೆಗೆ ಕೊಟ್ಟಾಗ ಆ ದಿವಸ ಅಲ್ಲಿ ಮಹಾದೇಶ ಇರ್ತಾನೆ, ಅಂಬಿಕಾ ಇರ್ತಾನೆ, ದೊಡ್ಡಯ್ಯನು ಅವ್ರ ಮನೇಲೆ ಇರ್ತಾನೆ. ಹೌದು ನೋಡಿ, ಅಡಿಗೆ ಅವರು ತಮ್ಮ ಜವಾಬ್ದಾರಿ ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ರು. ಇನ್ನೇನು ಮುಗಿಯಕ್ಕೆ ಬಂದಿದೆ, ಅನ್ನ ಎಲ್ಲ ಕೂತಿದೆ, ಎಲ್ಲ ಬೆಂದಿದೆ. ಆ ಸಮಯದಲ್ಲಿ ಮಾದೇಶ ಬರ್ತಾನೆ, ಮಾದೇಶ ದೊಡ್ಡಯ್ಯನ ಕರ್ಕೊಂಡು ಬರ್ತಾನೆ. ದೊಡ್ಡಯ್ಯ ನೋಡಿ, ಅವನು ಸೆಪ್ಟೆಂಬರ್ ತಿಂಗಳಿಂದ ಅವನ ಕೆಲಸದಿಂದ ತೆಗೆದಾಕಿದಾಗಿಂದ ಅವನು ಟೆಂಪಲ್ಗೆ ಬಂದಿರಲ್ಲ, ಅವತ್ತೊಂದು ದಿನ ಮಾತ್ರ ಬರ್ತಾನ ಅವನು ದೊಡ್ಡಯ್ಯ. ಸೊ ಅವನು ಮಾದೇಶ ದೊಡ್ಡಯ್ಯನ ಕರ್ಕೊಂಡು ಬಂದ ನಿಲ್ಲಿಸಿ ಅಡಿಗೆಯವ್ರನ್ನ ಡಿಸ್ಪ್ಯಾಚ್ ಮಾಡ್ಬಿಡ್ತಾನೆ. ನೋಡಿ, ದೊಡ್ಡ ಸ್ವಾಮಿಗಳು ಬರ್ತಾ ಇದ್ದಾರೆ, ನೀವೆಲ್ಲ ಪ್ರಿಪರೇಷನ್ ಮಾಡಬೇಕು, ತಿಂಡಿಗೆ ರೆಡಿ ಮಾಡಬೇಕು, ತಟ್ಟೆ ಗಿಟ್ಟೆ ತೊಳೆದು ರೆಡಿ ಆಗಿರಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಸೊ ಆ ಒಂದು 10 ನಿಮಿಷ ಅಥವಾ 15 ನಿಮಿಷದ ಗ್ಯಾಪ್ ಏನಿದೆ ಅದರಲ್ಲಿ ಕಳಿಸ್ಬಿಡ್ತಾರೆ. ಇದ್ರ ಬಗ್ಗೆ ನಾವು ಕೆಲವು ಇಂಡಿಪೆಂಡೆಂಟ್ ವಿಟ್ನೆಸಸ್, ಏನು ಭಕ್ತಾದಿಗಳನ್ನ ನಾವು ವೆರಿಫೈ ಮಾಡಿದಾಗ ಕೆಲವು ಭಕ್ತರು ಹೇಳಿದ್ದಾರೆ, ಏನು ಕೂತ್ಕೊಂಡು ಏನು ತಿಂತಾ ಇದ್ರು, ಅವಾಗ ಭಕ್ತರು ಎರಡು ತುತ್ತು ತಿಂದ ಮೇಲೆ ಕೇಳಿದಾರೆ, ಅಲ್ಲಿ ಮಾದೇಶ ಅಲ್ಲೇ ಇದ್ದ, ಮಾದೇಶನ್ ಕೇಳಿದ್ದಾರೆ, ಏನು ಸ್ವಾಮಿಗಳೇ ಈ ತರ ಒಂದು ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ, ಏನೋ ವಾಸನೆ ಬರ್ತಾ ಇದೆಯಲ್ಲ. ಏ ಇಲ್ಲ ಇಲ್ಲ, ಪಚ್ಚಕರ್ಪೂರ ಜಾಸ್ತಿ ಹಾಕಿದ್ದೀವಿ, ಅದಕ್ಕೆ ನಿಮ್ಗೆ ಸ್ಮೆಲ್ ಬರ್ತಾ ಇದೆ, ತಿಂದ್ರೆ ಏನಾಗೋದಿಲ್ಲ ಅಂತ ಚೆನ್ನಾಗಿದೆ ಅಂತ ಹೇಳ್ತಾನೆ ಮಾದೇಶ ಹೇಳ್ತಾನೆ. ನೋಡಿ, ಪುಟ್ಸ್ವಾಮಿ ಅವರು ಇನ್ನು ಆಸ್ಪತ್ರೆಯಲ್ಲೇ ಅಡ್ಮಿಟ್ ಇದ್ದಾರೆ. ಸೊ ಅವ್ರು ಬಂದ ನಂತರ ನಾವು ಅವ್ರಿಗೆ ಓಕೆ ಮಾಹಿತಿ ತಗೊಳ್ತೀವಿ. ಹಾ, ಇವತ್ತು ಡಿಸ್ಚಾರ್ಜ್ ಆಗಿರೋ ಮಾಹಿತಿ ಇದೆ, ಅವ್ರು ಬಂದ್ಮೇಲೆ ನಾವು ಅವರಿಂದ ಸ್ಟೇಟ್ಮೆಂಟ್ ತಗೊಳ್ತೀವಿ. ಬಟ್ ಮುಂದಿನ ತನಿಖೆಯಲ್ಲಿ ಅದೆಲ್ಲ ಗೊತ್ತಾಗುತ್ತೆ. ನೋಡಿ, ಇದ್ರ ಹಿಂದೆ ಏನು ಕಾನ್ಸ್ಪಿರಸಿ ಇದೆಯೋ ಇಲ್ವೋ, ಇನ್ನು ಹೆಚ್ಚು ಜನರು ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ, ಅದನ್ನ ನಾವು ಇನ್ನು ಹೆಚ್ಚಿನ ತನಿಖೆಯಿಂದ ಪತ್ತೆ ಮಾಡಬೇಕಾಗಿದೆ. ನೋಡಿ, ಸದ್ಯಕ್ಕೆ ಈ 6 ಜನ ಏನು ಆರೋಪಿಗಳಿದ್ದಾರೆ ಅದರಲ್ಲಿ ಮಹಾದೇಶ ಒಬ್ಬನ ಮೇಲೆ ಮಾತ್ರ ನಮಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಬಾಕಿಯವ್ರ ಮೇಲೆ ಬರ್ತಾ ಇಲ್ಲ. ಆದ್ರೆ ತನಿಖೆ ಜಾರಿಯಲ್ಲಿ ಇರ್ತದೆ, ಬಾಕಿಯವ್ರ ಮೇಲೆ ಎವಿಡೆನ್ಸ್ ಬಂದ್ರೆ ನಾವು ಅವ್ರನ್ನೂ ಸಹ ಬಂಧಿಸ್ಬೇಕಾಗ್ತದೆ. ಚಿನ್ನಪ್ಪಿಗ ನಾವು ಎನ್ಕ್ವೈರಿ ಕರೆಸ್ತಾ ಇದೀವಿ ಡೈಲಿ, ಅವರು ತನಿಖೆಗೆ ಸಹಕಾರ ನೀಡ್ತಾ ಇದ್ದಾರೆ. ಚಿನ್ನಪ್ಪಿನ ಬಿಟ್ಟು ಕಳ್ಸಕ್ಕೆ ನಾವು ಅವ್ರನ್ನ ಬಂದಸೇ ಇಲ್ವಲ್ಲ, ಅವ್ರನ್ನ ನಾವು ಎನ್ಕ್ವೈರಿಗೆ ಅಂತ ಕರೆಸ್ತಾ ಇದ್ವಿ ಅಷ್ಟೇ. ನೋಡಿ, ಸುಮಾರು 25, ಇದು ಒಂದು ಹಳೆ ಕತೆ ಇದೆ ಸಾಲೋರ್ ಮಠದ್ದು. ಸುಮಾರು 25 ವರ್ಷದಿಂದ ಅಲ್ಲಿ ಒಬ್ರು ಸ್ವಾಮೀಜಿ ಇರ್ತಾರೆ, ಹಿರಿಯರು. ಅವ್ರು ತೀರ್ಕೊಂಡಾಗ ಯಾರನ್ನು ಪಟ್ಟಕ್ಕೆ ಏರಿಸ್ಬೇಕು ಅಂತ ಒಂದು ವಿವಾದ ಬರ್ತದೆ. ಆಗ ಈ ತೀರ್ಕೊಂಡ್ರಲ್ಲ ಸ್ವಾಮೀಜಿ, ಅವರ ದೊಡ್ಡಪ್ಪನ ಮಗನೇ ಈ ದೇವಣ್ಣ ಬುದ್ಧಿ, ಅವನಿಗೆ ಕೊಡಬೇಕಾ ಇಲ್ಲ ಮಠದಲ್ಲೇ ಬೆಳೆದಿರುವ ಒಬ್ಬ ಒಳ್ಳೆಯ ನಡತೆಯುಳ್ಳ ವ್ಯಕ್ತಿಯಾದ ಗುರುಸ್ವಾಮಿ ಕೊಡಬೇಕಾ ಅಂತ ಒಂದು ಇದು ಬರ್ತದೆ, ಕಾನ್ಫ್ಲಿಕ್ಟ್ ಬರ್ತದೆ. ಅಲ್ಲಿ ಜನಗಳಿಗೆಲ್ಲ ಪಬ್ಲಿಕ್ ಏನಂತಂದ್ರೆ ಗುರುಸ್ವಾಮಿಗೆ ಪಟ ಕಟ್ಟಬೇಕು ಅಂತೇಳಿ ಗುರುಸ್ವಾಮಿಗೆ ಪಟ ಕಟ್ಟಲಾಗ್ತದೆ. ಬಟ್ ಇದ್ರ ಬಗ್ಗೆ ಒಂದು ವಿವಾದ, ಚಿಕ್ಕ ಸ್ವಾಮಿ ಸುಮ್ಮನೆ ಇರಲ್ಲ ಈ ದೇವಣ್ಣ ಬುದ್ಧಿ. ಇದನ್ನ ವಿವಾದನ ಕನಕಪುರದಲ್ಲಿರುವ ಒಬ್ರು ಸ್ವಾಮೀಜಿ ಇದನ್ನ ಸಾಲ್ವ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಗುರುಸ್ವಾಮಿ ನೀನು ದೊಡ್ಡ ಸ್ವಾಮಿ ಆಗಿರು, ನೀನು ಜಮೀನುಗಳನ್ನೆಲ್ಲ ನೀನು ನೋಡ್ಕೊ, ದೇವಣ್ಣ ಬುದ್ಧಿ ನೀನು ವಿದ್ಯಾಸಂಸ್ಥೆಗಳನ್ನೆಲ್ಲ ನೋಡ್ಕೊ ಅಂತ ಹೇಳಿ ಅವ್ರು ಅಲ್ಲಿಗೆ ಅವರಿಬ್ರಿಗೂ ಕಾಂಪ್ರಮೈಸ್ ಮಾಡಿ ಬಿಟ್ಬಿಡ್ತಾರೆ. ಈಗ ಇನ್ನೊಂದು
ಕುತಂತ್ರ ಇದರಲ್ಲಿ ದೇವಣ್ಣ ಬಂದಿದೆ ಇರ್ಬೋದು. ಹೇಗಿದ್ರು ಗುರುಸ್ವಾಮಿಯವರು ಈ ಫಂಕ್ಷನ್ ಗೆ ಬಂದಿದ್ದಾರೆ. ದೇವ್ ಬಂದ ನಂತರ ಈ ಘಟನೆ ಆಗ್ತದೆ, ಜನಗಳೆಲ್ಲ ಸಾಯ್ತಾರೆ. ಜನ ಸತ್ತ ಮೇಲೆ ಪೊಲೀಸ್ನ ಏನ್ ಮಾಡ್ತಾರೆ, ಕ್ರಿಮಿನಲ್ ಪ್ರಕರಣದಲ್ಲಿ ಗುರುಸ್ವಾಮಿಯವ್ರನ್ನ ಸಿಗಿಸ್ಬೇಕು. ಸಾಲೂರು ಮಠ ಕಂಪ್ಲೀಟ್ ಆಗಿ ತನ್ನ ಕೈವಶ ಮಾಡ್ಕೋಬಹುದು ಅನ್ನುವ ಒಂದು ದುರಾಲೋಚನೆ ಸಹ ಇವನಿಗೆ ಇದ್ರು ಇರ್ಬೋದು. ಈಗ ನೋಡಿ, ನಮಗೆ ಮಾದೇಶ ಅಂತ ಒಬ್ಬ ಆರೋಪಿ ನಮಗೆ ಎಫ್ಐಆರ್ ನಲ್ಲಿ ಬಂತು. ಮಾದೇಶನ ಹಿನ್ನೆಲೆಯನ್ನು ನಾವು ಕೆದಕ್ತಾ ಹೋಗ್ತೀವಿ, ಅವನ ಹೆಂಡತಿ ಯಾರು, ಅವನ ಸಂಬಂಧಿಕರು ಯಾರು ಏನು ಅಂತ. ಅವಾಗ ನಮಗೆ ಗೊತ್ತಾಗ್ತದೆ, ಮಾದೇಶನ ಹೆಂಡತಿ ಅಂಬಿಕಾ ಅವಳು ಶಾಖ್ಯ ಗ್ರಾಮದವಳು, ದೇವಣ್ಣ ಬುದ್ಧಿನೂ ಶಾಖ್ಯ ಗ್ರಾಮದವಳು. ಈ ಮಾದೇಶನನ್ನು ಅಂಬಿಕಾ ಮದುವೆ ಆದ ನಂತರ ಇವರಿಬ್ರು ಅವಾಗ ಅವಾಗ ಸಾಲೂರ್ ಮಠಕ್ಕೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಅಲ್ಲಿ ದೇವಣ್ಣ ಬುದ್ಧಿಗೂ ಅಂಬಿಕಾಗೂ ಅನೈತಿಕ ಸಂಬಂಧ ಬೆಳೀತದೆ. ಅಲ್ಲಿಂದ ಅವರು ಬಹಳ ಕ್ಲೋಸ್ ಆಗ್ತಾರೆ. ಮಾರ್ಟಹಳ್ಳಿ ಗ್ರಾಮದಲ್ಲಿ ಈಗ ಮದುವೆ ಆದ ನಂತರ ದೇವಣ್ಣ ಬುದ್ಧಿ ಏನ್ ಮಾಡ್ತಾನೆ, ಮಾರ್ಟಹಳ್ಳಿ ಗ್ರಾಮದಲ್ಲಿ ಅವಳಿಗೆ ಒಂದು ಮನೆಯನ್ನ ಲೀಸ್ಗೆ ತೆಗೆಕೊಡ್ತಾನೆ ಅಂಬಿಕಾಗೆ. ನಂತರ ಅಂಬಿಕಾ ಗಂಡನಿಗೆ ಮಾದೇಶನಿಗೆ ಮ್ಯಾನೇಜರ್ ಆಗಿ ಕೆಲಸಕ್ಕೆ ನೇಮಿಸ್ತಾರೆ, ಅವನು ಯಾರು ದೇವಣ್ಣ ಬುದ್ಧಿ ನೇಮಿಸ್ತಾನೆ. ಸೊ ಆದ್ರಿಂದ ದೇವಣ್ಣ ಬುದ್ಧಿಗೆ ದೇವಣ್ಣ ಬುದ್ಧಿ ಹೇಳದಂಗೆ ಇವರು ಕೇಳಲೇಬೇಕು ಅಂಬಿಕಾ ಮತ್ತು ಮಾದೇಶ. ಆ ಸ್ಥಿತಿಗೆ ಅವನ ತಂದಿಟ್ಟಿರ್ತಾರೆ ಮತ್ತು ಕೇಳದಾಗೆಲ್ಲ ಹಣ ಸಹಾಯ ಮಾಡ್ತಾರೆ. ನೋಡಿ, ಈ ದೇವಾಲಯದ ಆದೇಶ ವರ್ಷಕ್ಕೆ ಸುಮಾರು 12 ಲಕ್ಷ ರೂಪಾಯಿ ಅಂತ ಗೊತ್ತಾಗಿದೆ. ಸೊ 2000 ನಮ್ಮ ಪ್ರಾಥಮಿಕ ತನಿಖೆ ಪ್ರಕಾರ ಬ್ಯಾಂಕ್ ಅಕೌಂಟ್ ನಲ್ಲಿ 39-40 ಲಕ್ಷ ಅಮೌಂಟ್ ಇದೆ. ಈಗ ಇದನ್ನ ಇವನಿಗೆ ತೆಗಿಯಕ್ಕಾಗಿಲ್ಲ ದೇವಣ್ಣ ಬುದ್ಧಿಗೆ, ಯಾಕಂದ್ರೆ ಟ್ರಸ್ಟ್ ಫಾರ್ಮ್ ಆದಾಗಿಂದ ರೂಲ್ಸ್ ಬಹಳ ಸ್ಟ್ರಿಕ್ಟ್ ಆಯ್ತು. ಅವನಿಗೆ ಇಷ್ಟ ಬಂದಂಗೆ ಅವನ ಹಣ ತೆಕ್ಕೊಳಕ್ ಆಗ್ಲಿಲ್ಲ ಅವನಿಗೆ. ಸೊ ಅದು ಬಹಳ ಅಸಮಾಧಾನ ಆಯ್ತು ಅವನಿಗೆ. ನೋಡಿ, ಸಾಲೂರು ಮಠಕ್ಕೆ ಏನು ಸಂಬಂಧ ಇಲ್ಲ. ಸಾಲೂರು ಮಠದಲ್ಲಿ ಇದ್ನಲ್ಲ ಈ ದೇವಣ್ಣ ಬುದ್ಧಿ, ಇವನು ಅವಾಗವಾಗ ಇವನಿಗೆ ಅನೇಕ ಜನ ಹೋಗಿ ಈ ಸುಳ್ವಾಡಿ ಗ್ರಾಮದವರು ಮತ್ತು ಮಾರಟಹಳ್ಳಿಯವರು ಅನೇಕ ಜನ ಇವರಿಗೆ ಸಾಲೂರು ಮಠಕ್ಕೆ ಹೋಗಿ ಇವರು ಅಲ್ಲಿ ಈ ಸ್ವಾಮೀಜಿಗಳಿಗೆ ತಮ್ಮ ಏನೋ ಒಂದು ಗೌರವ ಸಲ್ಲಿಸಿ ಅವಾಗವಾಗ ಬರ್ತಾ ಇದ್ದರು. ಈ ಹಳ್ಳಿನಲ್ಲಿ 2 ದೇವಸ್ಥಾನ ಇದೆ ಸುಳ್ವಾಡಿನಲ್ಲಿ, ಒಂದು ಬ್ರಹ್ಮೇಶ್ವರ ದೇವಸ್ಥಾನ ಮತ್ತು ಸುಳ್ವಾಡಿ ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನ, 2 ದೇವಸ್ಥಾನ ಇದೆ. ಈ ಧೂಮಪ್ಪ ಅಂತ ಒಬ್ರು ವ್ಯಕ್ತಿ ಇದ್ರು ಸುಳ್ವಾಡಿನಲ್ಲಿ. ಈ ಧೂಮಪ್ಪ ಏನ್ ಮಾಡಿದ್ರು, ಈ ಸುಳ್ವಾಡಿ ಮಾರಮ್ಮ ಟೆಂಪಲ್ನ ತಮ್ಮ ವಶಕ್ಕೆ ತಗೊಳ್ಬೇಕು, ತಾವೇ ಅವ್ರನ್ನ ಅದನ್ನೆಲ್ಲ ಕಂಪ್ಲೀಟ್ ಪೂಜೆನ ಮಾಡಬೇಕು. ಈ ಬರಗೂರಿನ ತಮಿಳುನಾಡಿನ ಬರಗೂರಿನ ಏನು ಜನ ಇದ್ದಾರೆ ಅವ್ರು ಯಾಕೆ ಮಾಡಬೇಕು ಪೂಜೆ, ಮೊದಲು ಬರಗೂರಿನವ್ರ ಹತ್ರ ಇತ್ತು ಇದು. ಬರಗೂರಿನವರು ಸುಳ್ವಾಡಿ ಮಾರಮ್ಮ ಟೆಂಪಲ್ ನೋಡ್ಕೊಳ್ತಾ ಇದ್ರು, ಬ್ರಹ್ಮೇಶ್ವರ ಟೆಂಪಲ್ ನೋಡ್ಕೊಳ್ತಾ ಇದ್ರು. ಆದ್ರೆ ದುಮ್ಮಪ್ಪ ಏನ್ ಮಾಡ್ದ, ದುಮ್ಮಪ್ಪನಿಗೂ ಅವನು ಅವಾಗವಾಗ ಸಾಲೂರು ಮಠಕ್ಕೆ ಹೋಗಿ ಬರ್ತಾ ಇದ್ದ. ಅವನು ಈ ದೇವಣ್ಣ ಬುದ್ಧಿದ್ದು ಸಹಾಯ ಕೇಳಲ್ಲ ಅವನು. ಇದು ಇದಾಗಿದ್ದು ಸುಮಾರು 15-20 ವರ್ಷದ ಹಿಂದೆ. ಅವನು ದುಮ್ಮಪ್ಪನವರು ಇವ್ರನ್ನ ಕೇಳ್ತಾರೆ, ಯಾಕಂದ್ರೆ ದೇವಣ್ಣ ಬುದ್ಧಿನ, ಸ್ವಾಮೀಜಿ ನೀವು ಈ ಕಿಚ್ಚುಗುತ್ತಿ ಮಾರಮ್ಮ ಟೆಂಪಲ್ನ ನಮ್ಮ ಸುಪರ್ದಿಗೆ ವಹಿಸಿಕೊಡಲು ನೀವು ನಮಗೆ ಸಹಾಯ ಮಾಡಿದ್ದಾಗ ಸ್ವಾಮೀಜಿ ಏನ್ ಮಾಡ್ತಾನೆ, ಭಂಡತನದಿಂದ ಈ ಬ್ರಹ್ಮೇಶ್ವರ ಟೆಂಪಲ್ನ ಅವ್ರನ್ನ ನೋಡ್ಕೊಳ್ತಿದ್ನಲ್ಲ ಅವ್ರನ್ನೆಲ್ಲ ಓಡಿಸಿ ಮತ್ತೆ ತಾನೇ ಇದನ್ನ ಒಂದು ಸಂಘ ಅಂತ ಮಾಡಿಕೊಂಡು ದುಮ್ಮಪ್ಪನ ಸಹಾಯದಿಂದ ಇದನ್ನು ಅಭಿವೃದ್ಧಿಪಡಿಸ್ತಾನೆ. ಇದಕ್ಕೆ ತಾನೇ ಸಂಘಕ್ಕೆ ತಾನೇ ಅಧ್ಯಕ್ಷ ಆಗ್ತಾನೆ. ಆಮೇಲೆ ಬ್ರಹ್ಮೇಶ್ವರ ಟೆಂಪಲ್ನವರು ಇದ್ರ ಬಗ್ಗೆ ಹೈಕೋರ್ಟ್ ವರ್ಗೂ ಹೋಗಿದ್ದಾರೆ, ಬಟ್ ಹೈಕೋರ್ಟ್ನಲ್ಲೂ ಈ ದೇವಣ್ಣ ಬುದ್ಧಿ ಪರವಾಗಿನೇ ಇದು ಕೇಸ್ ರಿಜೆಕ್ಟ್ ಆಯ್ತು. ಆಮೇಲೆ ಅವರ ಅಪೀಲ್ ಸಹ ರಿಜೆಕ್ಟ್ ಆಗಿದೆ. ಏನು ಬ್ರಹ್ಮೇಶ್ವರ ಟೆಂಪಲ್ ಅವ್ರ ಅಪೀಲ್ ಹೋಗಿದ್ದಾರೆ ಹೈಕೋರ್ಟ್, ಅದು ರಿಜೆಕ್ಟ್ ಆಗಿದೆ. ಸಿ ಚಾಲೆಂಜಸ್ ವೇರ್ ಮೆನಿ ರೈಟ್ ಫ್ರಮ್ ದಿ ಬಿಗಿನಿಂಗ್, ಬಿಕಾಸ್ ವಿ ನ್ಯೂ ದಟ್ ವೆನ್ ಸೋ ಮೆನಿ ಪೀಪಲ್ ಹ್ಯಾವ್ ಡೈಡ್
it cannot be a case of accidental poisoning. It is not a case of either a rat falling into the rice bath or a lizard falling into the rice bath. It has to be something special. So this was the challenge before us, that who has done it and why he has done it. So instead of focusing on who has done it, we thought of answering the question as why could somebody have done it? Yake maadirabodu? Yake maadirabodu anta hodaga naavu avaralli ಟ್ರಸ್ಟ್ನ ವಿಷಯ ಬರ್ತದೆ, ಮಾದೇಶನ ಕುಟುಂಬದ ವಿಷಯ ಬರ್ತದೆ. ಇದ್ರ ಹಿನ್ನೆಲೆ ಕೆದಕ್ತಾ ಹೋದಾಗ ನಮಗೆ ಅನೇಕ ವಿಷಯಗಳು ನಮಗೆ ಮನದಟ್ಟಾಗ್ತವೆ.